ಇವತ್ತು ಬಿಜೆಪಿದವರು ಬರ್ತಾ ಇದ್ದಾರೆ ಚುನಾವಣೆ ಸಮಯದಲ್ಲಿ ಅಷ್ಟೇ ಅವರು ಭಾರತೀಯ ಜನತಾ ಪಾರ್ಟಿ ಅಂತೇಳಿ ನಮ್ಮ ಹಳ್ಳಿಗೆ ಬರ್ತಾರ. ಬಿಜೆಪಿ ಪಕ್ಷ ಏನ್ ಮಾಡಿದೆ ನಮ್ಮ ಭಾಗಕ್ಕ ಹೇಳುತ್ತ ಒಂದನ್ನ ಒಂದು ನಾಮಫಲಕ ಆಗಿದೆ. 5 ವರ್ಷ ಆಯ್ತು ಉಮೇಶ್ ಜಾಧವ್ ಅವ್ರು ಗೆದ್ದು ಹೋದ ಚುನಾವಣೆಯಲ್ಲಿ ಉಮೇಶ್ ಜಾಧವ್ ಅವ್ರು ಗೆದ್ದು ಒಂದು ಫೌಂಡೇಶನ್ ಸ್ಟೋನ್ ಇಲ್ಲ ಅವ್ರದ್ದು, ಒಂದು ಅಡಿಗಲ್ಲಿ ಸಮಾರಂಭ ಯಾವ್ದನ್ನ ಮಾಡಿದ್ರ. ಈ ಭಾಗದಾಗ ರಸ್ತೆ ಮಾಡಿದ್ದವ್ರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು, ಈ ಊರಾಗ ದವಾಖಾನೆ ಕಟ್ಟಿದ್ದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು, ಶಾಲೆ ಕಟ್ಟಿದ್ದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು, ಹಾಸ್ಟೆಲ್ಗಳು ಕಟ್ಟಿದ್ದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು, ಕುಡಿತ ಕಟ್ಟಿ ಕುಳ್ಳಕ್ಕೆ ನೀರು ಕೊಟ್ಟಿದ್ದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು. ಮತ್ತೆ ಜಾಧವ್ ಅವ್ರು ಏನ್ ಮಾಡಿದ್ರ, ಏನಾನ ಒಂದು ಪುಟಿಗೆ ಮಣ್ಣು ಕೆಲಸ ಈ ಊರಾಗ ಮಾಡಿದ್ರ, ಒಂದು ಏನೋ ಒಂದು ಚೀಲ ಸಿಮೆಂಟ್ ಚೀಲ ಕೆಲಸ ಈ ಊರಾಗ ಮಾಡಿದ್ರ, ಇವತ್ ಮತ್ತೆ ಏನ್ ಮಾರಿ ಇಟ್ಕೊಂಡು ಅವ್ರು ಇವತ್ತು ಜನರು ಅಲ್ಲಿಗೆ ಮತ ಹಾಕಿರ ಅಂತ ಹೇಳಿ ಬರ್ತಾರ. ಅವರು ಯಾವ ಕೆಲಸ ಮಾಡಿ ಬರುವುದಿಲ್ಲ, ಜಾತಿ ಜಾತಿಗೆ ಜಗಳ ಹಚ್ಚಿ ಧರ್ಮ ಧರ್ಮ ಜಗಳ ಹಚ್ಚಿ ಇವತ್ತು ಅವರು ಮತ ಕೇಳಕ ಬರ್ತಾ ಇದ್ದಾರ. ತಾವೆಲ್ಲ ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಬಡವರು ಕಷ್ಟದಲ್ಲಿ ಬಾಗತಕ್ಕಂಥ ಪಕ್ಷ. ಮಾಧ್ವಾರ್ ಗ್ರಾಮ ನಾ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ಲಕ್ಕೂ ಮಾಧ್ವಾರ್ ಗ್ರಾಮ ಒಂದು ಪ್ರಮುಖ ಕಾರಣ ಅಂತ ಈ ಮೂಲಕ ಇಷ್ಟಪಡ್ತೀನಿ. ಬಿಜೆಪಿ ಸರ್ಕಾರದವರು ಸುಳ್ಳು ಹೇಳೋದ್ರಾಗ ಬಹಳ ಫೇಮಸ್ ಅರ, ಸುಳ್ಳು ಹೇಳೋದ್ರಾಗ ಬಹಳ ಅವರು ಹೆಸರುವಾಸಿಯಾರ. ಏನು ಹೆಸರುವಾಸಿಯಾರ ಅಂದ್ರೆ, 10 ವರ್ಷದ ಹಿಂದೆ ನಿಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿ ಇವತ್ತಿನ ತನಕ 15 ಪೈಸೆನೂ ಕೂಡ ಅಕೌಂಟಿಗೆ ನಿಮ್ಮ ಅಕೌಂಟಿಗೆ ಹಾಕಿಲ್ಲ. 0 ಅಕೌಂಟ್ ಮಾಡಿ ಆ ದಾರಿ ನೋಡಿ ನೋಡಿ ನಮ್ಮ ಕಣ್ಣು ಹೋಗಿಬಿಟ್ಟಾವ. ಇನ್ನೊಂದು ಏನಂದ್ರೆ, ಬಿಜೆಪಿಯವರು ಗೆದ್ದು ಆದ್ಮೇಲೆ ಈ ಕಡೆ ಮುಖನೇ ತೋರಿಸಿಲ್ಲ. 5 ವರ್ಷದ ತನಕ MP ಯಾರಿದ್ದಾರೆ ಉಮೇಶ್ ಜಾಧವ್ ಅಂತ ಅನ್ನೋದು ಇಲ್ಲಿ ಕುಂತವ್ರು ಯಾರು ಅವ್ರ ಮುಖ ನೋಡಿಲ್ಲ, ಅವ್ರು ಎದುರು ಬಂದ್ರು ಕೂನ ಹಿಡಿಯೋದಿಲ್ಲ. ಒಂದು ಕೆಲಸ ಮಾಡಲಾರ್ದವರು ಮತ್ತು ಆಸಿ ತೋರಿಸಿ ಸುಳ್ಳಾಡಿದವರು ಇಂಥವರು ನಿಮ್ಮ ಮನೆ ಮುಂದೆ ಓಟ್ ಕೇಳಕ್ಕೆ ಬಂದರೆ ಅವ್ರಿಗೆ ಸರಿಯಾಗಿ ನೀವು ಉತ್ತರ ಕೊಡ್ರಿ. ಪ್ರತಿಯೊಂದು ಮನೆಗೆ ಕಾಂಗ್ರೆಸ್ ಸರ್ಕಾರ, ನಾವು 8 ತಿಂಗಳ ಹಿಂದೆ ನಿಮ್ಮೆಲ್ಲ ತಾಯಂದಿರ ಮನೆಗೆ ಬಂದು ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟು 2000 ರೂಪಾಯಿ ಏನಪ್ಪ ಅಂದರೆ ನಾವು ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತ ಏನು ಹೇಳಿದ್ವಿ, ಇವತ್ತು ನಿಮ್ಮ ಅಕೌಂಟಿಗೆ ರೊಕ್ಕ ಜಮಾ ಮಾಡಿ ಇಲ್ಲಿ ನಾವು ಭಾಷಣ ಮಾಡ್ಲಕ್ಕೆ ಬಂದಿರ್ತೀವಿ. ಉದ್ರಿ ಹೇಳಿಲ್ಲ, ಸುಳ್ಳನೂ ಹೇಳಿಲ್ಲ. ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದದ ಅವಾಗವಾಗ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ಮಾಡೋದು, ಬಡವರಿಗೆ ಹೊಟ್ಟೆ ತುಂಬಿಸ್ತಕ್ಕಂಥದ್ದು, ರೈತರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಬಡ ಜನರನ್ನ ಕಿವಿಯಲ್ಲಿ ಹಾಯ್ಕೊಂತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಯಾಕಂದ್ರೆ ಉಮೇಶ್ ಜಾಧವ್ ಅವರು 5 ವರ್ಷ ಆದ್ರೂ ಅವ್ರ ಕ್ಷೇತ್ರದ ಎಲ್ಲಿ ಬಂದಿದ್ರು ನಾವು ಯಾರಂತ ಪುನಡಿಬೇಕಂದ್ರೆ ಬಹಳ ಅಪರೂಪ. ಎಲ್ಲಿ ಆ ಪಕ್ಷದವರು ಯಾರೋ ಒಬ್ಬ ಕ್ಯಾಂಡಿಡೇಟ್ ಅಂತೇಳಿ ಗುರುತು ಮಾಡಬಹುದು ಅಂತ ಬೇರೆ ಯಾರು ಗುರುತು ಮಾಡ್ಲಿಕ್ಕಿಲ್ಲ. ಚುನಾವಣೆಯಿಂದ ದೂರ ಇದ್ರು ಸುರಕ್ಕೆ ಈ ಸಾರಿ ನಮ್ಮನ್ನೆಲ್ಲ ನೋಡು ಎಲ್ಲೇ ಬಂದಿದ್ರು ರಾಧಾಕೃಷ್ಣ ಸಾಹೇಬ್ರನ್ನ ಪ್ರತಿಯೊಂದು ಹಳ್ಳಿಯಿಂದ ಪ್ರತಿಯೊಂದು ಇದರಲ್ಲಿಂದ ಕಾಂಗ್ರೆಸ್ ಇರಲಿ JDS ಇರಲಿ BJP ಇರಲಿ ಯಾವುದೇ ಪಕ್ಷ ಇಲ್ಲಾರೆ ಎಲ್ಲರೂ ಐಡೆಂಟಿಫೈ ಮಾಡಿ ಎಲ್ಲರೂ ಕೂಡ ಹಿಡಿದಾರಪ್ಪ ಅಂದ್ರೆ ಅವ್ರಿಗೆ ಮಾತಾಡಿಸ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ನಿಮ್ಮ ನಡುವಾರ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಿ ಈ ಸಾರಿ ಎಲ್ಲ ಪ್ರಚಂಡ ಬಹುಮತದಿಂದ ಮಾಧವರ ಯಾವಾಗಲೂ ನಮ್ಗೆ ಸಾಥ್ ಕೊಟ್ಟಲ್ಲ, ನಾವು ಎಲ್ಲೇ ಇದ್ರು ಮಾಧವರ ನಮ್ಮನ್ನು ಕೈ ಬಿಟ್ಟಿಲ್ಲ. ಸಾಹೇಬರು ಬಂದರೆ ಅವ್ರಿಗೆ ಈ ಸಾರಿ ಪ್ರಚಂಡ ಬಹುಮತದಿಂದ ಎಲ್ಲರೂ ಆರಿಸ್ತಾರೆ ಅಂತ ಹೇಳಿ ನಿಮ್ಮ ನಿಮ್ಮ ಪರವಾಗಿ ಕರೆಂಟ್ ಫ್ರೀ ಅಂತ ಕೊಟ್ಟಿವಿ, ಕರೆಂಟ್ ಕೊಟ್ಟಿವಿ. ಅದಾದ್ರೆ ಅಕ್ಕಿ ಏನಂದ್ರೆ ಸಿದ್ದರಾಮಯ್ಯನವರು CM ಇದ್ದಾಗ 2013 10 kg ಅಕ್ಕಿ ಕೊಟ್ಟಿದ್ರು. ಅದಾದ್ಮೇಲೆ ಮತ್ತೆ 7,000 ಮಾಡಿದ್ರೆ ಯಡಿಯೂರಪ್ಪ ಅವರು ಬಂದು 5 kg ಮಾಡಿದ್ರು. ನಮ್ ಸಿದ್ದರಾಮಯ್ಯವರು ಮತ್ತೆ ನೀವು 10 kg ಅಕ್ಕಿ ಕೊಡ್ತಾರೆ ಅಂತ ಹೇಳಿದ್ರು. 10,000 10 kg ಅಕ್ಕಿನೂ ಕೊಟ್ಟರು. ಆದ್ರೆ ನಮ್ ನಿಮ್ ದುರ್ದೈವ, 5 kg ಅಕ್ಕಿ ಕೊಟ್ಟಿದ್ವಿ, 5 kg ಅಕ್ಕಿ ಸೆಂಟ್ರಲ್ ಗವರ್ಮೆಂಟ್ ನಾವು ಕೊಡ ಅಂತ ಹೇಳಿದ್ರೆ ಅವ್ರು ಕೊಡಲಿಲ್ಲ. ಆ ಅಕ್ಕಿಗಳೇನಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಗೋದಾಮದಾಗ ಹಂದಿ ಹಂದಿ ಏನಾದ್ರೆ ಎಕ್ಕಡೆ ಎಲ್ಲ ತಿಂದು ಹಾಳಾಗತ್ತು. ನಾವು 35 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ನಮ್ಮ ಮೋದಿ ಅವರನ್ನ ಅಕ್ಕಿ ಕೊಡಲಿಲ್ಲ. ಈಗ ನಾವು ಬಂದಿರೋದು ಲೋಕಸಭೆ ಎಲೆಕ್ಷನ್ ಪ್ರಯುಕ್ತವಾಗಿ ಬಂದಿದ್ದೀವಿ ಇಲ್ಲಿ. ನಮಗೆಲ್ಲ ಗೊತ್ತಿದೆ ಎಲೆಕ್ಷನ್ಗೋಸ್ಕರ ಬಂದಿದ್ದೀವಿ ಅಂತೇಳಿ, ತಮ್ಮ ಓಟ್ ಕೇಳೋಣ ಅಂತ ಬಂದಿದ್ದೀವಿ, ಮತ್ತೆ ನಿಮಗೆಲ್ಲ ತಮ್ಮ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಎಲೆಕ್ಷನ್ಗೋಸ್ಕರ. ಸೊ ಈಗ ನಮ್ಮ ಈ ಸ್ಕೀಮ್ ಬಗ್ಗೆ ಎಲ್ಲ ಬಸ್ ಲೀಡರ್ ಹೇಳಿದ್ರೆ ಎಲ್ಲ ತಮಗೆ ಸ್ಕೀಮ್ ತಲುಪಿದೆ, ಎಲ್ರಿಗೂ ಎಲ್ರಿಗೂ ಬಂದಿದ್ದಲ್ಲ, ಎಲ್ಲ 5 ಗ್ಯಾರಂಟಿಗಳು ಬಂದಿದೆಯಲ್ಲ. ಸೊ ಅದ್ರ ಬಗ್ಗೆ ಹೇಳೋದೇನು ಬೇಕಾಗಿಲ್ಲ, ನಾವು ಹೌದಿಲ್ಲ ಬಂದಿದೆ. ಮತ್ತು ಈಗ ಮತ್ತೆ ಈಗ ಅಭಿವೃದ್ಧಿ ಆಗಬೇಕು ನಮ್ಮ ಮತಕ್ಷೇತ್ರ ಅಂದರೆ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಬೇಕು. ಮೊದಲೆಲ್ಲ ನೀವೆಲ್ಲ ನಿಮ್ಮ ಆಶೀರ್ವಾದದಿಂದ ಖರ್ಗೆ ಸಾಹೇಬರಿಗೆ ತಾವು 8 ಸಲ MLA, 2 ಸಲ MP, 10 ಸಲ ಎಲೆಕ್ಟ್ ಮಾಡಿದ್ದೀರಾ ಅವರಿಗೆ. ನಿಮ್ಮೆಲ್ಲ ಒಂದು ಇದರಿಂದ ಅವರು ಅಲ್ಲಿಗೆ ನಾವು ಮುಟ್ಟಿದ್ದಾರೆ. ಈ ತಾವು ಕೂಡ ಅದೇ ರೀತಿ ನಮ್ಗೆ ಆಶೀರ್ವಾದ ಮಾಡ್ತೀರಂತ ನಂಬಿದ್ದೀವಿ ನೀವು.